ಎಲ್ಲರಿಗೂ ನಮಸ್ಕಾರ. ಕೆಂಪ್ ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲ ಅನ್ನೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಹಂಗಾಗಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ನ ಸುಮಾರು ಟಾಪಿಕ್ಸು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಇರ್ಬೋದು, ಸರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಬಿಎಸ್ಸಿ ಕೆಮಿಸ್ಟ್ರಿ ಸಿಲೆಬಸ್ ಇದೆಯಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೆಪ್ಟೆಂಬರ್ 14. ಸೊ ಇವತ್ತು ವರ್ಲ್ಡ್ ಫಸ್ಟ್ ಏಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಫಸ್ಟ್ ಏಡ್ ಅಂದ್ರೆ ಏನು, ಅದನ್ನ ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಸೊ ಹೌ ಇಟ್ ಈಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ, ಅದ್ರ ಬಗ್ಗೆ ನಾನು ಇವತ್ತು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನಾ ಮುಂಚೆನೆ ಹೇಳ್ದಂಗೆ ನಿಮ್ಗೆ ಆಲ್ರೆಡಿ ನಾ ಹೇಳ್ದಂಗೆ ಇವತ್ತು ವರ್ಲ್ಡ್ ಫಸ್ಟ್ ಏಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ 14th ಸೆಪ್ಟೆಂಬರ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಅದರದ ಇಂಪಾರ್ಟೆನ್ಸ್ ಏನು, ಯಾಕೆ ಅದನ್ನು ಬೇಕು ನಮಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ವರ್ಲ್ಡ್ ಫಸ್ಟ್ ಏಡ್ ಡೇ ರೈಸಸ್ ದಿ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಫಸ್ಟ್ ಏಡ್ ಅಂಡ್ ಹೌ ಇಟ್ ಕೆನ್ ಸೇವ್ ಲೈಫ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಯಾಕೆಂದ್ರೆ ಏನೋ ಒಂದು ಆದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ತಕ್ಷಣ ನಾವು ಏನಾಗತ್ತೆ ಅವ್ರಿಗೆ ಸಾಲ್ವ್ ಮಾಡಿದ್ರೆ ಅಥವಾ ಫಸ್ಟ್ ನಾವು ಮೆಡಿಕಲ್ ಏಡ್ ನ ಕೊಟ್ರೆ ಅವಾಗ ಏನಾಗತ್ತೆ ಅಂತಂದ್ರೆ ಅದನ್ನ ಈಸಿ ಸಾಲ್ವ್ ಮಾಡ್ಕೊಳಕ್ಕೆ ಅಥವಾ ದೊಡ್ಡದ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ನನ್ಗೆ ಹೆಲ್ಪ್ ಆಗತ್ತೆ. ಹಂಗಾಗಿ ಆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಎವ್ರಿ ಇಯರ್ ಸೆಪ್ಟೆಂಬರ್ 14th ಫ್ರಮ್ 2000 ದೇ ಆರ್ ಡೂಯಿಂಗ್ ಇಟ್. ಸೊ ಎವ್ರಿ ಇಯರ್ ಅದಕ್ಕೆ ತಂದೆ ಆದಂತ ಸ್ಲೋಗನ್ ನ ಕೊಡ್ತಾರೆ. ಈ ವರ್ಷ ಸ್ಲೋಗನ್ ಏನು ಅಂದ್ರೆ ವರ್ಲ್ಡ್ ಲೆಟ್ಸ್ ಲರ್ನ್ ಫಸ್ಟ್ ಏಡ್ ಅಂಡ್ ಸೇವ್ ಲೈಫ್ ಅಂತ. ಸೊ ವಾಟ್ ಇಸ್ ದ ಫಸ್ಟ್ ಏಡ್ ಡೇ, ಯಾಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ? ಸೊ ಇಟ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಬೈ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಸೊಸೈಟೀಸ್ ಅಂತ ಎರಡು ಸೊಸೈಟಿಗಳು ಸೇರಿ ಮಾಡ್ತಾರೆ. ಎರಡನ್ನೂ ಏನು ಅಂತಂದ್ರೆ ವಾಲಂಟಿಯರ್ ಆರ್ಗನೈಸೇಷನ್ಸ್. ಅವು ಏನ್ ಮಾಡ್ತಾರೆ, ಇನ್ ಆರ್ಡರ್ ಟು ರೈಸ್ ದಿ ಪಬ್ಲಿಕ್ ಅವೇರ್ನೆಸ್ ಹೌ ಫಸ್ಟ್ ಏಡ್ ಕ್ಯಾನ್ ಸೇವ್ ಲೈಫ್ ಅಂಡ್ ಬೋತ್ ಇನ್ ಎವ್ರಿ ಡೇ ಅಂಡ್ ಕ್ರೈಸಿಸ್ ಸಿಚುಯೇಷನ್. ಯಾವುದೋ ಒಂದು ಕ್ರೈಸಿಸ್ ಸಿಚುಯೇಷನ್ ಅಲ್ಲಿ ನಾನು ಹೇಗೆ ಆ ಸಿಚುಯೇಷನ್ ನ ಹ್ಯಾಂಡಲ್ ಮಾಡ್ಬೋದು, ನನಗೆ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ತೊಂದರೆ ಆದ್ರೆ ನಾನು ಏನ್ ಮಾಡ್ಬೇಕು, ಕಿರ್ಚ್ಬೇಕಾ ಅಥವಾ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಾ, ಯಾರನ್ನ ಕರಿಬೇಕು, ಹೇಗ್ ಹೋಗ್ಬೇಕು, ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಾಗತ್ತೆ. ಸೊ ಅದ್ರದ್ದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಸೆಪ್ಟೆಂಬರ್ 14th ಎವ್ರಿ ಇಯರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಫಸ್ಟ್ ಏಡ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ. ವೈ ಇಸ್ ದ ಫಸ್ಟ್ ವರ್ಲ್ಡ್ ಫಸ್ಟ್ ಏಡ್ ಡೇ ಇಂಪಾರ್ಟೆಂಟ್, ಅದನ್ನ ಯಾಕೆ ಇಂಪಾರ್ಟೆಂಟ್, ಯಾಕೆ ಬೇಕಾಗ್ತಾರೆ ಅಂತ. ಫಸ್ಟ್ ಏಡ್ ಇಸ್ ಎಸೆನ್ಷಿಯಲ್ ಫಾರ್ ಆಲ್ ಹ್ಯೂಮನ್ ಲೈಫ್. ನಮಗ್ ಬೇಕೇ ಬೇಕು, ಮನೇಲಿ ಇರ್ಬೋದು, ಆಫೀಸ್ ಅಲ್ಲಿ ಇರ್ಬೋದು, ದಾರಿನಲ್ಲಿ ಹೋಗ್ತಾ ಇರ್ಬೋದು, ಎಲ್ಲೋ ಏನೋ ಆದಾಗ ನನ್ಗೆ ಏನಾಗತ್ತೆ, ಅದು ಈ ದೇಶದಲ್ಲಿ ಇರ್ಬೋದು, ಬೇರೆ ದೇಶದಲ್ಲಿ ಇರ್ಬೋದು, ಎಲ್ಲಾದ್ರೂ ನನ್ಗೆ ಏನಾಗತ್ತೆ, ಗ್ಲೋಬಲಿ ದಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಈವೆಂಟ್ ನನಗೆ. ಅಂದ್ರೆ ಯಾರಿಗೋ ಏನೋ ಆಯ್ತು ಅಂತಂದ್ರೆ ಅಥವಾ ನನಗೆ ಏನೋ ಆಯ್ತು ಅಂದ್ರೆ ಅದನ್ನ ನಾನು ಹೇಗೆ ಅದನ್ನ ಮೆಡಿಕಲಿ ಅದನ್ನ ನಾನು ಅಂದ್ರೆ ನನ್ಗೆ ಆಗಿರೋ ನೋವನ್ನ ಕಡಿಮೆ ಮಾಡ್ಕೊಳ್ಳೋದು. ಈಗ ಕೆಳಗಡೆ ಬಿದ್ರು, ಮೂಳೆ ಮುರಿತು, ಮುರಿದಾಗ ನಾನು ಯಾವ ಥರ ತಗೊಳ್ಬೇಕು, ಹಾರ್ಟ್ ಅಟ್ಯಾಕ್ ಆಯ್ತು, ಅವಾಗ ಏನ್ ಮಾಡ್ಬೇಕು, ಎಮರ್ಜೆನ್ಸಿ ಕೇಸ್ಗಳಲ್ಲಿ ಏನಾಯ್ತು, ಎಲ್ಲ ಬೆಂಕಿ ಹತ್ಕೊಳ್ತು ಅಥವಾ ನನ್ಗೆ ಸ್ಕಿನ್ಗೆ ಬೆಂಕಿ ಹತ್ಕೊಳ್ತು, ಏನ್ ಮಾಡ್ಬೇಕು. ಸೊ ಅದು ಎಲ್ಲಾರ್ಗೂ ಎಲ್ಲಾ ಟೈಮಲ್ಲೂ ಆಗಿರ್ಬೋದು, ಮನೇಲಿ ಆಗಿರ್ಬೋದು, ಆಫೀಸ್ ಅಲ್ಲಿ ಆಗಿರ್ಬೋದು, ಈ ದೇಶದಲ್ಲಿ ಆಗಿರ್ಬೋದು, ಬೇರೆ ದೇಶದಲ್ಲಿ ಆಗಿರ್ಬೋದು. ಹಂಗಾಗಿ ಇಟ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಏಡ್ ಕೌಂಟ್ಸ್ ಆಸ್ ಅನ್ ಎನಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆರ್ ಮೆಡಿಕಲ್ ಅಸಿಸ್ಟೆನ್ಸ್ ಗಿವನ್ ಟು ದಿ ಇಂಜೂರ್ಡ್ ಆರ್ ಅನ್ವೆಲ್ ಪರ್ಸನ್ ಬಿಫೋರ್ ನಾರ್ಮಲ್ ಮೆಡಿಕಲ್ ಏಡ್ ಕ್ಯಾನ್ ಅರೈವ್. ಅಂದ್ರೆ ಈಗ ಏನೋ, ಈಗ ಹಾಸ್ಪಿಟಲ್ಗಳು ಇಲ್ಲ ಹತ್ತಿರದಲ್ಲಿ ಎಲ್ಲೋ ಬಿದ್ದಿನಲ್ಲಿ ಬಿದ್ದಿದ್ದಾರೆ, ತಲೆಸುತ್ತ ಬಂದು ಬಿದ್ದರು, ಆಗ ನಾನು ಏನ್ ಮಾಡ್ಬೇಕು, ಆಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಏನ್ ಮಾಡ್ಬೇಕು, ಯಾವ ರೀತಿ ಟ್ರೀಟ್ ಮಾಡ್ಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕಿನ ಮುಂಚೆ ಅಥವಾ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಬರೋಕಿನ ಮುಂಚೆ ಏನ್ ಮಾಡ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಂಗಾಗಿ ನಾವು ವರ್ಲ್ಡ್ ಫಸ್ಟ್ ಏಡ್ ಡೇನ ಅವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ. ವೆನ್ ಬೀಯಿಂಗ್ ಲೈಫ್ ಸೇವಿಂಗ್ ನಾಲೆಜ್ ಆಫ್ ದಿ ಫಸ್ಟ್ ಏಡ್ ಈಸ್ ಇನ್ಕ್ರೆಡಿಬಲಿ ಇಂಪಾರ್ಟೆಂಟ್. ಹಂಗಂತ ನಾನೇನೋ ಈಗ ಹೇಳಿದಂಗೆ ಮೂಳೆ ಮುರಿದೋಗಿದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದ್ದಾರೆ, ಕರೆಕ್ಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ಅವನ್ನ ಅಂದ್ರೆ ವೆಹಿಕಲ್ ಅಲ್ಲಿ ಅಂದ್ರೆ ಈಗ ಕಾರ್ ಅಲ್ಲಿ ಕೆಳಗಡೆ ಬಿದ್ದಿದ್ದಾನೆ ಅಂದ್ರೆ ಅವನ ಕಾರಲ್ಲಿ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಯಾವ ಪೊಸಿಷನ್ ಕರ್ಕೊಂಡು ಹೋಗ್ಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು, ಸೊ ಅದು ನನಗೆ ಗೊತ್ತಿರ್ಬೇಕಾಗತ್ತೆ. ಹಂಗಾಗಿ ಈ ಡೇ ನಲ್ಲಿ ಅಟ್ಲೀಸ್ಟ್ ದಿನ ಬೇಕಾದ್ರು ನಮ್ಗೆ ಅಟ್ಲೀಸ್ಟ್ ಇವತ್ತಾದ್ರೂ ನಮ್ಮ ನೆನ್ಪಿಟ್ಕೊಂಡು ಅದನ್ನ ಯಾಕೆ ಮಾಡಬಾರ್ದು ಅಂತ ತೋರ್ಸೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಅದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ದಿ ಫಸ್ಟ್ ಏಡ್, ಯಾಕೆ ಶುರು ಆಯ್ತು, ಯಾರಿಗಿದ ಐಡಿಯಾ ಬಂತು? ಆಕ್ಚುಲಿ ಇದು 160 ಇಯರ್ಸ್ ಬ್ಯಾಕ್ ಬಂದಿದೆ ಅಂತ ಹೇಳ್ತಾರೆ. ಅಟ್ ದಿ ಬ್ಯಾಟಲ್ ಆಫ್ ನಾರ್ದನ್ ಇಟ್ಲಿ ಅಲ್ಲಿ ವಾರ್ ಆಗ್ತಾ ಇರುತ್ತೆ. ಅವಾಗ ಹೆನ್ರಿ ಡೂನಟ್ ಅನ್ನೋನು ಹೆಂಗ್ ಬಿಸ್ನೆಸ್ ಮ್ಯಾನ್ ಫ್ರಮ್ ಜಿನೆವಾ ಸಾ ದಿ ಕ್ಯಾಸ್ಟ್ರೋಫೋಲಿಕ್ ಅಮೌಂಟ್ ಆಫ್ ಸಫರಿಂಗ್. ಒಂದು ವಾರ್ ಅಲ್ಲಿ ಆಗ್ತಾ ಇರುತ್ತೆ, ಅರೌಂಡ್ 4000 ಪೀಪಲ್
ಮೆನ್ ಇರ್ತಾರಲ್ಲ ಅವರು ಸುತ್ತ ವಾರ್ ಆಗ್ತಾ ಇರ್ತಾರೆ, ಸತ್ತಿರ್ತಾರೆ, ಗಾಯ ಮಾಡ್ಕೊಂಡಿರ್ತಾರೆ, ಮೆಡಿಕಲ್ ಅಸಿಸ್ಟೆನ್ಸ್ ಇದ್ರೆ ಎಲ್ಲೆಲ್ಲೋ ಎಲ್ಲೋ ಬಿದ್ದಿರ್ತಾರೆ, ಅದನ್ನ ನೋಡಿದ ತಕ್ಷಣ ಅವ್ನಿಗೆ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಮಾಡ್ಬೇಕು, ನಾನು ಹೇಗಾದ್ರೂ ಸಹಾಯ ಮಾಡಲೇಬೇಕು. ಈಗ ಜಗಳಾಡೋರು ವಾರ್ ಮಾಡೋರು ಮಾಡ್ತಿರ್ತಾರೆ, ಆದ್ರೆ ಅಲ್ಲಿ ಇರೋರ್ಗೆ ಈಗ ಬದುಕಿರೋರ್ಗೆ ಪ್ರಾಣ ಇರುತ್ತೆ, ಕಾಲು ಮುಡ್ಕೊಂಡಿರ್ತಾರೆ, ಕೈ ಮುಡ್ಕೊಂಡಿರ್ತಾರೆ, ನೋವಲ್ಲಿ ಕಿರ್ಚಾಡ್ತಿರ್ತಾರೆ, ಅವ್ರಿಗೆ ಹೆಂಗ್ ಸಹಾಯ ಮಾಡ್ಬೇಕು ಅಂತ ಅವ್ನಿಗೆ ಅನ್ಸುತ್ತೆ. ಹಂಗಾಗಿ ಅವನೇನ್ ಮಾಡ್ತಾನೆ, ಇವ್ರಿಗೆಲ್ಲ ಅಫಿಷಿಯಲ್ ಆಗಿ ನಾನು ಇವ್ರಿಗೆ ಹ್ಯುಮನಿಟೋರಿಯನ್ ಗ್ರೌಂಡ್ಸ್ ಮೇಲೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅವನೇನ್ ಮಾಡ್ತಾನೆ, ಒಂದು ರೆಡ್ ಕ್ರಾಸ್ ಅಂತ ಆರ್ಗನೈಸೇಷನ್ ಶುರು ಮಾಡ್ತಾನೆ. ಆರ್ಗನೈಸೇಷನ್ ಈಗ ವರ್ಲ್ಡ್ ವೈಡ್, ಅದೇನಂದ್ರೆ ಸಿವಿಲಿಯನ್ ವಾಲಂಟಿಯರ್ ಸಿವಿಲ್ ಆರ್ಗನೈಸೇಷನ್ ಅಂತ. ಈ ರೆಡ್ ಕ್ರಾಸ್ಗೆ 2 ಸಲ ನೋಬೆಲ್ ಪ್ರೈಸ್ ಸಿಕ್ಕಿದೆ ಪೀಸ್ಗೆ. ಯಾವುದೇ ಒಂದು ಆರ್ಗನೈಸೇಷನ್ಗೆ 2 ಸಲ ಸಿಕ್ಕಿರುವಂಥದ್ದು ಇದೇ ಆರ್ಗನೈಸೇಷನ್. ದೇ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್. ಸೊ ಅವ್ರ ಇದರಲ್ಲಿ ನಾವು ಈ ಡೇನ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ನಾವು ಮುಂಚೆನೆ ಹೇಳ್ದಂಗೆ ಫ್ರಮ್ 2000 ವಿ ಆರ್ ಸೆಲೆಬ್ರೇಟಿಂಗ್ ದಿಸ್. ಸೊ ಎವ್ರಿ ಇಯರ್ ಒಂದೊಂದು ಥೀಮ್ ಇಟ್ಕೊಳ್ತಾರೆ ರಿಲೇಟೆಡ್ ಟು ಫಸ್ಟ್ ಏಡನ್ನೇ. ಈ ವರ್ಷದ ಥೀಮ್ ಏನು ಅಂದರೆ ಇಟ್ಸ್ ಅನ್ ಆನ್ಯುವಲ್ ಕ್ಯಾಂಪೇನ್ ಟು ಪ್ರಮೋಟ್ ದಿ ಇಂಪಾರ್ಟೆನ್ಸ್ ಆಫ್ ಫಸ್ಟ್ ಏಡ್ ಟ್ರೈನಿಂಗ್ ಇನ್ ಪ್ರಿವೆಂಟಿಂಗ್ ಇಂಜುರೀಸ್ ಅಂಡ್ ಸೇವ್ ಲೈಫ್. ಇವತ್ತು ಈ ವರ್ಷದ ಥೀಮ್ ಏನು ಅಂದರೆ ಫಸ್ಟ್ ಏಡ್ ಸೇವ್ಸ್ ಲೈಫ್ಸ್ ಅಂತ. ಅದು ನಿಮಗೆ ಸೇವ್ನ ಲೈಫ್ನ ಸೇವ್ ಮಾಡುತ್ತೆ ಅಂತ. ಸೊ ಅದನ್ನ ಸೇವ್ ಮಾಡುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನನಗೆ ಈಗ ಸಿನ್ಸ್ ಆಮೇಲೆ ಕೆಮಿಸ್ಟ್ರಿ ಲೆಕ್ಚರ್, ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನಾದರೂ ಆಯಿತು ಅಂದರೆ ಅದನ್ನು ಹೇಗೆ ನಾನು ಫಸ್ಟ್ ಏಡ್ ಹೇಗೆ ಮಾಡೋದು. ಸೊ ಹಂಗಾಗಿ ಫಸ್ಟ್ ಏಡ್ ಸೆಲ್ಫ್ ಕೇರ್ ಕಿಟ್ ಏನೇನಿರಬೇಕು, ನಮ್ಮ ಹತ್ರ ಏನಿರಬೇಕು ಅಥವಾ ಲ್ಯಾಬಲ್ಲಿ ಏನಿರಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಆ ಚೆಕ್ ಲಿಸ್ಟ್ ಏನು ಅಂತ ನಾನು ಇಲ್ಲಿ ಇಂಪಾರ್ಟೆಂಟು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಲ್ಯಾಬಲ್ಲಿ ಏನು ಮಾಡ್ತಾ ಇರ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಬರ್ನರ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಸ್ಟ್ರಾಂಗ್ ಆ್ಯಸಿಡ್ಸ್ ಯೂಸ್ ಮಾಡ್ತಿರ್ತೀವಿ, ಆಲ್ಕಲಿ ಯೂಸ್ ಮಾಡ್ತಿರ್ತೀವಿ. ಸೋ ಮೆನಿ ರಿಯಾಕ್ಷನ್ಸ್ ವಿಲ್ ಬಿ ಗೋಯಿಂಗ್ ಆನ್, ಎಷ್ಟೊಂದು ಫ್ಯೂಮ್ಸ್ ಎಲ್ಲ ಬಂದಿರುತ್ತೆ. ಸೊ ಅದನ್ನೆಲ್ಲ ನಾನು ಪ್ರಿವೆಂಟ್ ಮಾಡೋದು ಹೆಂಗೆ, ನನ್ನ ನಾನೇ ಸೇಫ್ ಮಾಡ್ಕೊಳ್ಳೋದು ಹೆಂಗೆ, ಅಥವಾ ನನಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಹೌ ಐ ಆಮ್ ಗೋಯಿಂಗ್ ಟು ಕೇರ್ ಮೈ ಸೆಲ್ಫ್. ಸೊ ಹಾಗಾಗಿ ಅಲ್ಲಿ ನನಗೆ ಫಸ್ಟ್ ಏಡ್ ಕಿಟ್ ಇರಬೇಕಾಗತ್ತೆ. ಆ ಫಸ್ಟ್ ಏಡ್ ಕಿಟ್ಟಲ್ಲಿ ಏನೇನು ಇರಬೇಕಾಗತ್ತೆ ಅಂತ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಟೇಪ್ ಬ್ಯಾಂಡೇಜಸ್ ಇರಬೇಕಾಗತ್ತೆ, ಸ್ಕಿನ್ ಟ್ಯೂಬ್ಗಳಿರ್ಬೇಕು, ಸ್ಕಿನ್ ಟೇಪ್ ಬೇಕಾಗತ್ತೆ, ಟ್ರಯಾಂಗ್ಯುಲರ್ ಬ್ಯಾಂಡೇಜಸ್ ಬೇಕಾಗತ್ತೆ, ಬ್ಯಾಂಡೇಡ್ಸ್ ಇನ್ ಡಿಫ್ರೆಂಟ್ ಸೈಜಸ್ ಬೇಕಾಗತ್ತೆ, ಗ್ಯಾಸ್ ಸ್ವಾಪ್ಸ್ ಬೇಕಾಗತ್ತೆ, ಡ್ರೆಸ್ಸಿಂಗ್ ಪ್ಯಾಡ್ಸ್ ಬೇಕಾಗತ್ತೆ, ಆಲ್ಕೋಹಾಲ್ ಸ್ವಾಪ್ಸ್ ಬೇಕಾಗತ್ತೆ, ಸಿಸರ್ಸ್ ಬೇಕಾಗತ್ತೆ, ಡಿಸ್ಪೋಸಬಲ್ ಗ್ಲೌಸ್ ಬೇಕು, ಏನೋ ರಕ್ತ ಬಂತು ಏನೋ ಆಯಿತು, ಆಂಟಿಸೆಪ್ಟಿಕ್ ಸ್ಕಿನ್ ಕ್ರೀಮ್ ಬೇಕು, ಆಮೇಲೆ ಇಚ್ ಕ್ರೀಮ್ ಬೇಕು, ಬರ್ನ್ ಕ್ರೀಮ್ ಬೇಕು, ಅದ್ರ ಜೊತೆಗೆ ಫಸ್ಟ್ ಏಡ್ ಬುಕ್ಲೆಟ್. ನನಗೆ ಈಗ ಏನು ಗೊತ್ತಿಲ್ಲ ಅಂತ ಇಟ್ಕೊಂಡು ಆ ಬುಕ್ಲೆಟ್ ಅಲ್ಲಿ ಯಾವ ಕ್ರೀಮ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದು ನನಗೆ ಅಲ್ಲಿ ಬರೆದಿಟ್ಟಿದ್ರೆ ಈಸಿ ಆಗುತ್ತೆ. ಸೊ ಇದು ಚೆಕ್ ಲಿಸ್ಟು, ಇದು ಎಲ್ಲ ಲ್ಯಾಬ್ಗಳಲ್ಲೂ ನಮಗೆ ಇರಬೇಕಾಗತ್ತೆ. ಈಗ ಏನೋ ಆಯಿತು, ಏನೋ ತೊಂದರೆ ಆಯಿತು ಅಂದರೆ ನನಗೆ ಬೇಕಾಗತ್ತೆ. ಸೊ ಲ್ಯಾಬಲ್ಲಿ ನನ್ನ ಪರ್ಸನಲ್ ಪ್ರಿಕಾಷನ್ಸ್ ಹೇಗೆ ತೊಗೋಬೇಕು, ಹೇಗೆ ನನಗೆ ನಾನೇ ಈ ಡೇಂಜರ್ಸಿಂದ ಅವಾಯ್ಡ್ ಮಾಡ್ಕೋಬೇಕು, ಅಥವಾ ನನಗೆ ಆಗದೇ ಇರೋಂಗೆ ನಾನು ಹೆಂಗೆ ತಡಿಬೇಕು, ವಾಟ್ಸ್ ಅ ಫಸ್ಟ್ ಏಡ್ ಐ ಆಮ್ ಗೋಯಿಂಗ್ ಟು ಟೇಕ್. ಸೊ ಪರ್ಸನಲ್ ಪ್ರಿಕಾಷನ್ಸ್ ಏನು ಅಂತಂದರೆ, ಯಾವಾಗಲೂ ಲ್ಯಾಬ್ಗೆ ನಾವು ವಿ ಹ್ಯಾವ್ ಟು ಡ್ರೆಸ್ ಅಪ್ರೋಪ್ರಿಯೇಟ್ಲಿ. ನಾವು ಲ್ಯಾಬಿಗೆ ಬರ್ತಾ ಇರೋಂಥದ್ದು ಲ್ಯಾಬಲ್ಲಿ ಇರುವಂಥ ಎಕ್ಸ್ಪೆರಿಮೆಂಟ್ನ ಮಾಡೋದಕ್ಕೆ ಅಥವಾ ರಿಯಾಕ್ಷನ್ಸ್ನ ಮಾಡೋದಕ್ಕೆ. ಅದಕ್ಕೆ ತಕ್ಕಂಗೆ ನೀವೇನು ಮಾಡಬೇಕಾಗತ್ತೆ, ಲ್ಯಾಬ್ ಡ್ರೆಸ್ನ ಹಾಕೊಂಬರ್ಬೇಕಾಗತ್ತೆ. ತುಂಬ ಟೈಟಾಗಿರೋ ಡ್ರೆಸ್ ಹಾಕೊಳ್ಳೋಕ್ಕೂ ಆಗಲ್ಲ, ತುಂಬ ಲೂಸ್ ಆಗಿರುವಂಥ ಡ್ರೆಸ್ ಹಾಕೊಳ್ಳೋಕ್ಕೂ ಇಲ್ಲ ನೀವು. ಸೊ ನಿಮಗೆ ಅದಕ್ಕೆ ಕಾಟನ್ ಡ್ರೆಸ್ಸಸ್ ಹಾಕೊಂಡಿರಬೇಕು, ಸಾಧ್ಯ ಆದಷ್ಟು ಫುಲ್ ಆರ್ಮ್ ಡ್ರೆಸ್ಸಸ್ನ ಹಾಕೊಂಡಿರ್ಬೇಕು. ತುಂಬ ಅಂದರೆ ಸಿಂಥೆಟಿಕ್ ಆಗಿರೋಂಥದ್ದು, ಜಗಮಗ ಅಂತ ಇರೋವಂಥದ್ದು, ಅದರೊಳಗಡೆ ಏನೋ ತುಂಬ ಇರುವಂಥದ್ದನ್ನೆಲ್ಲ ಹಾಕೊಂಡು ಬರೋದು ಅಪ್ರೋಪ್ರಿಯೇಟ್ ಅಲ್ಲ. ಯಾವತ್ತು ಓಕೆ ಹಾಕೊಂಡೇ ಬಂದಿದ್ದೀವಿ, ಬೇರೆ ದಾರಿ ಇಲ್ಲ ಅಂತಂದರೆ ಆಲ್ವೇಸ್ ಯು ಹ್ಯಾವ್ ಟು ವೇರ್ ಲ್ಯಾಬ್ ಕೋಟ್ ಬಿಫೋರ್ ಎಂಟರಿಂಗ್ ದಿ ಲ್ಯಾಬ್. ಸೊ ಎಲ್ಲರೂ ಲ್ಯಾಬ್ ಕೋಟ್ನ ಹಾಕೋಬೇಕು. ಲ್ಯಾಬ್ ಕೋಟ್ ಅಂದ ತಕ್ಷಣ ಅದು ವೈಟ್ ಕಲರ್ ಹಾಕಬೇಕು ಅಂತಲ್ಲ, ಎನಿ ಕಲರ್. ಸೊ ನಿಮಗೆ ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ, ನಿಮ್ಮ ಸ್ಕಿನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ, ನಿಮ್ಗೆ ಏನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಬೇಕೇ ಬೇಕು. ಈಗೇನು ಲ್ಯಾಬ್ ಕೋಟ್ ಹಾಕೊಳ್ತಾರೆ ಹುಡುಗರೆಲ್ಲ, ಏನ್ ಥರ ಲ್ಯಾಬ್ ಕೋಟ್ ಹಾಕೊಳ್ತಾರೆ ಅಂದರೆ ವಿತೌಟ್ ಬಟನ್ಸ್, ಅದೊಂಥರ ಶೈಲ್ ಥರ ಹಾಕೊಳ್ಳೋದು, ಆಮೇಲೆ ಕೂದಲುಗಳನ್ನ ಬಿಟ್ಬಿಟ್ಟಿರ್ತಾರೆ. ಕೂದಲು ಅದ್ರ ಒಳಗಡೆ ಹಾಕೊಂಡು ನೀವೇನು ಮಾಡಬೇಕಾಗತ್ತೆ, ಲ್ಯಾಬ್ ಕೋಟ್ನ ಹಾಕೋಬೇಕಾಗತ್ತೆ. ಆಮೇಲೆ ಯು ಹ್ಯಾವ್ ಟು ಯೂಸ್ ಗ್ಲೌಸ್ ಆಸ್ ಎ ಬ್ಯಾರಿಯರ್ ಫಾರ್ ದಿ ಬಯಾಲಜಿಕಲ್ ಫ್ಲೂಯಿಡ್ಸ್. ನಾವು ಬಯಾಲಜಿಕಲ್ ಫ್ಲೂಯಿಡ್ಸ್ ಯೂಸ್ ಮಾಡ್ತಿದ್ರೆ, ಬಯೋಕೆಮಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರೆ ಆ ಬಯಾಲಜಿಕಲ್ ಫ್ಲೂಯಿಡ್ಸ್ನ ಮುಟ್ಬಾರ್ದು, ಅವಾಗ ಏನು ಮಾಡಬೇಕಾಗತ್ತೆ, ನಾವು ಗ್ಲೌಸ್ನ ಹಾಕೋಬೇಕಾಗತ್ತೆ. ಲಾಂಗ್ ಏರ್ ಅಂಡ್ ಲೂಸ್ ಕ್ಲೋತಿಂಗ್ ಮಸ್ಟ್ ಬಿ ಪುಲ್ಡ್ ಅಪ್ ಪುಲ್ಡ್ ಬ್ಯಾಕ್ ಅಂಡ್ ಸೆಕ್ಯೂರ್ಡ್ ಫ್ರಮ್ ದಿ ಎಂಟ್ಯಾಂಗಲ್ ಆರ್ ದಿ ಪೊಟೆನ್ಷಿಯಲ್ ಕ್ಯಾಪ್ಚರ್. ಯಾಕೆಂದ್ರೆ ನಾವು ಬರ್ನರ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಆ ಬರ್ನರ್ಗಳಿಗೆ ನಾವು ಓಡಾಡ್ತಾ ಇದ್ದಾಗ ಬಿಕಾಸ್ ವಿಲ್ ಬಿ ಬಿಸಿ ಇನ್ ಡೂಯಿಂಗ್ ದಿ ಎಕ್ಸ್ಪೆರಿಮೆಂಟ್. ಯಾಕೆಂದ್ರೆ ಎಲ್ಲ ನಮ್ಮ ಟೇಬಲ್ ಮೇಲೆ ಇರಲ್ಲ, ಕೆಲವೊಂದು ಬೆಂಚಲ್ ಇರ್ತವೆ, ಕೆಲವೊಂದು ಶೆಲ್ಫಲ್ಲಿ ಇರ್ತವೆ. ಹಾಗಾಗಿ ನೀವೇನು ಮಾಡ್ಬೇಕಾಗತ್ತೆ, ಆ ಕೆಮಿಕಲ್ಸ್ನ ಹಾಕೊಳಕ್ಕೆ ಹೋದಾಗ ಗೊತ್ತಿಲ್ಲದೆಗ ತುಂಬ ಲಾಂಗ್ ಏರ್ ಬಿಟ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಸುಟ್ಟು ಹೋಗುವಂಥ ಚಾನ್ಸಸ್ ಇರ್ಬೋದು. ತುಂಬ ಜನ ಆ ಥರ ಸುಟ್ಕೊಂಡಿರುವಂಥ ಕೇಸಸ್ ಇದೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಾಗತ್ತೆ, ಅದಿದ್ರೆ ಅದನ್ನ ಏನು ಮಾಡ್ಬೇಕಾಗತ್ತೆ, ಕಟ್ಕೋಬೇಕಾಗತ್ತೆ, ಎತ್ತಿ ಕಟ್ಕೋಬೇಕಾಗತ್ತೆ. ತುಂಬ ಲೂಸ್ ಆಗಿರುವಂಥ ಡ್ರೆಸ್ಸಸ್ ಹಾಕೊಂಡ್ರು ನಮಗೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಡೋಂಟ್ ಟೇಸ್ಟ್ ಅ ಸ್ನಿಫ್ ಕೆಮಿಕಲ್ಸ್. ಸೊ ಈ ನೆಸೆಸಿಟಿ ಇದ್ರೆ ಮಾತ್ರ ನೀವು ಸ್ನಿಫ್ ಮಾಡಬೇಕು, ಇಲ್ಲ ಅಂತಂದ್ರೆ ಟೇಸ್ಟ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಬಾರ್ದು. ಆಮೇಲೆ ಕೆಮಿಕಲ್ಸ್ ಬೇರೆ ಹ್ಯಾಂಡಲ್ ಟಚ್ ಮಾಡಬಾರ್ದು, ಬಿಕಾಸ್ ವಿ ಡೋಂಟ್ ನೋ ವಾಟ್ ಅಮೌಂಟ್ ಆಫ್ ಟಾಕ್ಸಿಸಿಟಿ ಇಟ್ ಗೋಯಿಂಗ್ ಟು ಹ್ಯಾವ್. ಹಂಗಾಗಿ ಅದನ್ನು ನಾವು ಕೇರ್ಫುಲ್ ತಗೋಬೇಕಾಗತ್ತೆ. ಎರಡನೇದು, ಡಿಸ್ಪೋಸ್ ದಿ ಲ್ಯಾಬ್
ವೇಸ್ಟ್ ಪ್ರಾಪರ್ಲಿ. ಓಕೆಂದ್ರೆ ನಾವು ಕೆಮಿಸ್ಟ್ರಿ ಅವರೇ ಮ್ಯಾಕ್ಸಿಮಮ್ ನಾವು ಪೊಲ್ಯೂಷನ್ ಗೆ ಕಾಂಟ್ರಿಬ್ಯೂಟ್ ಮಾಡುವಂತವ್ರು. ಯಾಕೆಂದ್ರೆ ನೀವು ಬಯಾಲಜಿ ಅವ್ರನ್ನ ತಗೊಳ್ಳಿ ಅಥವಾ ಫಿಸಿಕ್ಸ್ ಅವ್ರನ್ನ ತಗೊಳ್ಳಿ, ಫಿಸಿಕ್ಸ್ ಅವ್ರು ಏನ್ ಮಾಡ್ತಾರೆ ಕನೆಕ್ಷನ್ ಮಾಡಿರ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಕನೆಕ್ಷನ್ ಬಿಚ್ಚುತ್ತಾರೆ, ಮತ್ತೆ ಸೇ ನೆಕ್ಸ್ಟ್ ಟೈಮ್ ಅದೇ ಕನೆಕ್ಷನ್ ಮಾಡಿ ಮಾಡ್ತಾ ಹೋಗ್ತಾರೆ. ಬಾಟ್ನಿ ಜುವಾಲಜಿ ಅವ್ರು ಏನ್ ಮಾಡ್ತಾರೆ, ಸ್ಲೈಡ್ಸ್ ಇಟ್ಟಿರ್ತಾರೆ, ಅಥವಾ ಮೈಕ್ರೋಬಯಾಲಜಿ ಆಗಿರ್ಬೋದು, ಬಯೋಟೆಕ್ನಾಲಜಿ ಅವರು ಸ್ಲೈಡ್ಸ್ ಇಟ್ಟಿರ್ತಾರೆ, ಸ್ಲೈಡ್ಸ್ ಅಲ್ಲಿ ನೋಡ್ತಾರೆ, ಸ್ಲೈಡ್ಸ್ ತೆಗಿತಾರೆ, ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಇಡ್ತಾರೆ, ಮಾಡ್ತಾ ಹೋಗ್ತಾರೆ. ಆದ್ರೆ ಕೆಮಿಸ್ಟ್ರಿ ಅವರು ಪ್ರತಿ ಸಲ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಷ್ಟು ಸೊಲ್ಯೂಷನ್ಸ್ ಏನಿರ್ತಾರೆ ಅದೆಲ್ಲ ನಾವ್ ಏನ್ ಮಾಡ್ತಿರ್ತೀವಿ, ಸಿಂಕ್ ಹಾಕ್ತಾ ಇರ್ತೀವಿ. ಸೊ ನಮ್ದೇ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಅದೇ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾಪರ್ಲಿ ನಾವೇನ್ ಮಾಡ್ಬೇಕು ಅದರ ವೇಸ್ಟ್ ನ ನಾನು ಸೆಗ್ರಿಗೇಟ್ ಮಾಡಿ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಕೆಮಿಸ್ಟ್ರಿ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ಇನ್ ದಿ ಲ್ಯಾಬ್. ಡೂ ನಾಟ್ ಎಸಿಟೇಟ್ ಟು ಕಾಂಟ್ಯಾಕ್ಟ್ ಯುವ ಟೀಚರ್. ನಿಮ್ಗೆ ಏನೋ ತೊಂದರೆ ಆಯ್ತು ಅಥವಾ ಗೊತ್ತಾಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ಯಾರು ಟೀಚರ್ ಇರ್ತಾರೆ ಆ ಟೀಚರ್ ಹತ್ರ ನೀವ್ ಏನ್ ಮಾಡ್ಬೇಕಾಗುತ್ತೆ, ಹೆಲ್ಪ್ ತಗೋಬೇಕಾಗುತ್ತೆ. ಕೆಲವು ಟೀಚರ್ಸ್ ಸ್ಟ್ರಿಕ್ಟ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಟೀಚರ್ಸ್ ಎಲ್ಲರನ್ನು ಸ್ಟ್ರಿಕ್ಟ್ ಆಗಿ ಇರ್ಲಿಕ್ಕೆ ಬೇಕು, ಸ್ಟ್ರಿಕ್ಟ್ ಆಗಿರ್ತಾರೆ. ಯಾಕೆಂದ್ರೆ ಲ್ಯಾಬ್ ಅಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಸ್ಟಾರ್ಟ್ ಪ್ಲೇಯಿಂಗ್ ಹಾಸ್ ಪ್ಲೇ ಮಾಡ್ತಿರ್ತೀರಾ, ಯಾರೋ ಒಬ್ರು ಸಲ್ಫ್ಯೂರಿಕ್ ಆಸಿಡ್ ಹಾಕ್ತಾ ಇರ್ತಾರೆ, ಹಿಂದಗಡೆಯಿಂದ ಬಂದು ನೂಕೋದು, ಬಿಕಾಸ್ ಯು ಆರ್ ಹ್ಯಾಂಡ್ಲಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಇರ್ತವೆ. ಅವ್ ಗೊತ್ತಿಲ್ಲದೆ ಬೈ ಚಾನ್ಸ್ ನಿಮ್ ಕೈ ಮೇಲೆ ಬಿತ್ತು ಅಂದ್ರೆ ಸುಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಏನೋ ಹೀಟ್ ಮಾಡ್ತಿರ್ತೀರಾ, ಕರೆಕ್ಟ್ ಆಗಿ ಹೀಟ್ ಮಾಡಿಲ್ಲ ಅಂತಂದ್ರೆ ಸ್ಪಾಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನ್ ಮಾಡ್ತಾರೆ ಟೀಚರ್ಗಳು ಏನಾಗಿರ್ತಾರೆ, ಕೆಮಿಸ್ಟ್ರಿ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಟೀಚರ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ, ಅವ್ರು ಏನಾದ್ರು ಬೈತಾರೆ ನಮ್ಗೆ ಏನೋ ಆಗಿದೆ ಕೈ ಮೇಲೆ ಬಿದ್ದೋಗಿದೆ ಹೇಳಿದ್ರೆ ಬೈತಾರೆ ಅಂತ ಹಂಗೆ ಇದ್ರೆ ತೊಂದರೆ ಆಗುತ್ತೆ. ಯಾರು ಇರ್ತಾರೋ ಅಲ್ಲಿ ಕನ್ಸರ್ನ್ ಟೀಚರ್, ಆ ಟೀಚರ್ ಹತ್ರ ನೀವು ಹೇಳ್ಬೇಕಾಗತ್ತೆ. ನಾವು ಮುಂಚೆನೆ ಹೇಳ್ದಂಗೆ ದಿ ಶುಡ್ ನಾಟ್ ಬಿ ಎನಿ ಹಾರ್ಸ್ ಪ್ಲೇ. ಸೊ ಎಲ್ಲರೂ ಮಿನಿ ಸೈಂಟಿಸ್ಟ್ಗಳಾಗಿ ಏನಾಗುತ್ತೆ, ಇದನ್ನ ಅದಕ್ಕೆ ಹಾಕೋದು, ಅದನ್ನ ಇದಕ್ಕೆ ಹಾಕೋದು, ಆ ಬಾಟಲ್ ಇರೋ ಸೊಲ್ಯೂಷನ್ ಇದಕ್ಕೆ ಹಾಕೋಣ, ಏನಾಗುತ್ತೆ ನೋಡೋಣ ಅಂತೆಲ್ಲ ಪ್ಲೇ ಮಾಡ್ತಿರ್ತಾರೆ. ಯು ಆರ್ ನಾಟ್ ಸಪೋಸ್ ಟು ಡೂ ದಟ್. ಹಂಗೇನಾದ್ರೂ ಮಾಡ್ತು ಅಂದ್ರೆ ಕೆಲವೊಂದ್ಸಲ ಗೊತ್ತಿರಲ್ಲ ಏನಿರುತ್ತೆ ಅಂತ ಎಕ್ಸ್ಪ್ಲೋರ್ಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಇನ್ ದಿ ಲ್ಯಾಬ್. ದೀಸ್ ಆರ್ ದಿ ಪರ್ಸನಲ್ ಪ್ರಿಕಾಷನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಟೇಕ್ ವೆನ್ ಯು ಆರ್ ವರ್ಕಿಂಗ್ ಇನ್ ದಿ ಲ್ಯಾಬ್, ಪರ್ಟಿಕ್ಯುಲರ್ಲಿ ಬಿ ಎಸ್ ಸಿ ಲ್ಯಾಬ್ ಬರ್ತಿರ್ತೀರಾ. ಸೊ ಇದೆಲ್ಲ ನೀವು ತಗೋಬೇಕಾಗತ್ತೆ. ಡೋಂಟ್ ಈಟ್ ಅ ಡ್ರಿಂಕ್ ಇನ್ ದಿ ಲ್ಯಾಬೊರೇಟ್ರಿ. ಸೊ ಲ್ಯಾಬ್ ಅಲ್ಲಿ ನೀವು ಕುಡಿಯುವಂಥದ್ದು ತಿನ್ನುವಂಥದ್ದು ಏನು ಮಾಡಬಾರ್ದು, ಯಾಕೆಂದ್ರೆ ಲ್ಯಾಬ್ಗಳಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಆಕ್ಚುಲಿ ನಾವೇನ್ ಮಾಡ್ತೀವಿ, ವಿ ಆರ್ ಲಿವಿಂಗ್ ಇನ್ ಎ ಹೈಲಿ ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ಇರ್ತೀವಿ. ಸೊ ಅವ್ರು ಹೇಳೋ ಪ್ರಕಾರ 100 to 150 ಕೆಮಿಕಲ್ಸ್ ನಮ್ಮ ಸುತ್ತಮುತ್ತ ಇರುತ್ತೆ. ಅನ್ನೋಯಿಂಗ್ಲಿ ವಿ ವಿಲ್ ಬಿ ಬ್ರೀದಿಂಗ್ ದ್ಯಾಮ್, ಅನ್ನೋಯಿಂಗ್ಲಿ ವಿ ಆರ್ ಸಫೋಕೇಟಿಂಗ್ ವಿತ್ ದಟ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇದನ್ನ ಯಾಕೆ ಮಾಡ್ಕೊಳ್ಳೋದು, ಹಂಗಾಗಿ ನಾವು ಅದನ್ನು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇದರೆಲ್ಲ ಜೊತೆಗೇನೆ ಇನ್ನ ಇಂಪಾರ್ಟೆಂಟ್ ಆಗಿ ಏನಾಗಿರ್ಬೇಕು ಅಂದ್ರೆ, ಟು ಅವಾಯ್ಡ್ ದಿ ಆಕ್ಸಿಡೆಂಟ್ ಏನು ಅಂತಂದ್ರೆ, ಲೋ ದಿ ಲೊಕೇಶನ್ಸ್ ಆಫ್ ಫೈರ್ ಎಸ್ಟಿಂಗ್ವಿಷರ್ಸ್. ನಿಮ್ಗೆ ಏನೋ ಬೆಂಕಿ ಇದೆ, ಬೆಂಕಿ ಹತ್ಕೊಂಡಿದೆ, ಅವಾಗ ಯು ಶುಡ್ ನೋ ಹೌ ಟು ಹ್ಯಾಂಡಲ್ ದಿ ಫೈರ್ ಎಸ್ಟಿಂಗ್ವಿಷರ್. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರಬೇಕು, ಅದು ಎಲ್ಲಿದೆ ಅಂತ ಫಸ್ಟ್ ನಿಮಗೆ ಗೊತ್ತಾಗ್ಬೇಕಾಗುತ್ತೆ. ಪ್ರತಿಯೊಂದು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲೂ ಫೈರ್ ಎಸ್ಟಿಂಗ್ವಿಷರ್ಸ್ ಇದ್ದೇ ಇರ್ತಾರೆ. ಅದು ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಇಟ್. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅದನ್ನ ಕಟ್ಟಿರ್ತಾರೆ, ಅದನ್ನ ಹೇಗೆ ತೆಗಿಬೇಕು, ಎಲ್ಲಿ ಅದನ್ನ ಪ್ರೆಸ್ ಮಾಡ್ಬೇಕು, ಹೇಗೆ ಪ್ರೆಸ್ ಮಾಡ್ಬೇಕು, ಅದೆಲ್ಲ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ದಟ್ಸ್ ಅ ವೆರಿ ನೆಸೆಸರಿ ಥಿಂಗ್ ಎವ್ರಿ ಕೆಮಿಸ್ಟ್ರಿ ಸ್ಟೂಡೆಂಟ್ ಓಸ್ ವರ್ಕ್ ಇನ್ ದ ಲ್ಯಾಬ್ ದಟ್ ಶುಡ್ ನೋ. And also you should know emergency exit route. Usually ಏನಾಗಿರುತ್ತೆ ಅಂದ್ರೆ ಕ್ರಾಶ್ ವೆಂಟಿಲೇಷನ್ ಇರೋ ತರನೇ ಲ್ಯಾಬ್ಗಳನ್ನೆಲ್ಲ ನೋಡ್ಕೊಂಡಿರ್ತಾರೆ. ಸೊ ನಿಮ್ಗೆ ಅಕಸ್ಮಾತ್ ಏನೋ ಆಯ್ತು, ಎಮರ್ಜೆನ್ಸಿ ಏನೋ ಪ್ರಾಬ್ಲಮ್ ಆಯ್ತು, ಹೇಗೆ ಹೋಗ್ಬೇಕು ಅದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಗೋದಿಲ್ಲ, ಬಟ್ ನಿಮ್ಗೆ ಅದು ನೆನ್ತಿರ್ಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪರ್ಸನಲಿ ಯು ಶುಡ್ ನೋ ಯಾವ ಆರ್ಡರ್ ಅಲ್ಲಿ ಆಡ್ ಮಾಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ಕಂಬೈನಿಂಗ್ ದಿ ರೀಜೆಂಟ್ ಇನ್ ದಿ ಅಪ್ರೋಪ್ರಿಯೇಟ್ ಆರ್ಡರ್ ಅಲ್ಲಿ ಆಡ್, ಸಚ್ ಆಸ್ ಆಡಿಂಗ್ ಆಸಿಡ್ ಟು ವಾಟರ್. ವಾಟರ್ಗೆ ಯಾವತ್ತೂ ಆಸಿಡ್ ಹಾಕ್ಬಾರ್ದು, ಆಸಿಡ್ಗೆ ಯಾವಾಗೂ ವಾಟರ್ ಹಾಕ್ಬೇಕು. ದಟ್ ಯು ಹ್ಯಾವ್ ಟು ರಿಮೆಂಬರ್. ಆತರ ಅದು ಉಲ್ಟಾ ಆಯ್ತು ಅಂದ್ರೆ ಎಕ್ಸ್ಪ್ಲೋರ್ಡ್ ಆಗ್ಬೋದು ಅಥವಾ ಸ್ಪರ್ಟ್ ಆಗ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಅವಾಯ್ಡ್ ಆಡಿಂಗ್ ಸಾಲಿಡ್ ಟು ದಿ ಹಾಟ್ ಲಿಕ್ವಿಡ್ಸ್. ಸೊ ಹಾಟ್ ಲಿಕ್ವಿಡ್ಸ್ ಏನೋ ಬಿಸಿ ಮಾಡ್ತಿರ್ತೀರಾ, ಕೂಲ್ ಮಾಡಿದ್ರೆ ನೀವು ಸಾಲಿಡ್ಸ್ ನ ಹಾಕ್ಬಾರ್ದು. ಅದೇ ತರ ಸಾಲ್ವೆಂಟ್ಸ್ ಇರ್ತವೆ, ಫಾರ್ ಎಕ್ಸಾಂಪಲ್ ಈಥರ್ ಗೀತರ್ ಎಲ್ಲ ಇತ್ತು ಅಂದ್ರೆ ಅದನ್ನ ಪ್ರಾಪರ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಸ್ಟೋರ್ ಮಾಡ್ಬೇಕಾಗತ್ತೆ. ಅಥವಾ ಅದು ಏಕೆ ಅಂತಂದ್ರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಲೋ ವೋಲಟೈಲ್ ಲಿಕ್ವಿಡ್ಸ್, ಅವು ಲೋ ಬಾಯ್ಲಿಂಗ್ ಪಾಯಿಂಟ್ ಇರ್ತವೆ. ನೀವು ಗೊತ್ತಿಲ್ಲದೆ ನಿಮ್ ಟೇಬಲ್ ಮೇಲೆ ಆಲ್ಕೋಹಾಲ್ ಇರ್ಬೋದು, ಅದು ಇರ್ಬೋದು, ಏನೋ ತಗೊಂಡ್ರೆ ಏನಾಗುತ್ತೆ, ಅದು ಫುಲ್ ಬೆಂಕಿ ಹತ್ಕೊಂಡಿರ್ಬೋದು. ಗೊತ್ತಿಲ್ಲದೆ ನೀವ್ ಏನ್ ಮಾಡ್ಬೋದು, ಆಲ್ಕೋಹಾಲ್ ಎಲ್ಲ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿರ್ಬೋದು, ಅವಾಗ ನೀವ್ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡ್ಬೋದು. ಸೊ ದೇರ್ಫೋರ್ ಈ ಸಾಲ್ವೆಂಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ನೆವರ್ ಲೀವ್ ದಿ ಕಂಟೈನರ್ಸ್ ಆಫ್ ದಿ ಕೆಮಿಕಲ್ಸ್ ಓಪನ್. ಇದನ್ನು ತುಂಬಾ ಸಲ ಎಲ್ಲ ಟೀಚರ್ಸ್ ಹೇಳ್ತಿರ್ತಾರೆ, ಆ ಸ್ಟಾಪರ್ಸ್ ಏನಿರುತ್ತಲ್ಲ, ಸ್ಟಾಪರ್ಸ್ ಬಾಟ್ಲ್ಗಳದ್ದು ನೀವು ಹಾಕಿ ಇಡಬೇಕಾಗತ್ತೆ. ಆಲ್ ದಿ ಕಂಟೈನರ್ಸ್ ಮಸ್ಟ್ ಹ್ಯಾವ್ ದಿ ಅಪ್ರೋಪ್ರಿಯೇಟ್ ಲೇಬಲ್ಸ್. ಅನ್ಲೇಬಲ್ಡ್ ಕೆಮಿಕಲ್ಸ್ ಶುಡ್ ನೆವರ್ ಬಿ ಯೂಸ್ಡ್. ಸೊ ನಮ್ಗೆ ಯೂಶಲಿ ಅಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ, ಹಂಗಾಗಿ ಅದು ಆದಾಗ ಏನ್ ರಿಯಾಕ್ಷನ್ಸ್ ಬೇಕಾದ್ರೂ ಹಾಕ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಎಲ್ಲಾ ಕೆಮಿಕಲ್ಸ್ಗೂ ಲೇಬಲ್ ಇರಬೇಕು. ಲೇಬಲ್ ಇದ್ರೆ ಮಾತ್ರ ನಾನು ಯೂಸ್ ಮಾಡ್ಬೇಕು, ಲೇಬಲ್ ಇಲ್ಲ ಅಂದ್ರೆ ಅದನ್ನ ನಾನು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ.
ಸ್ಟೇ ಅಲೈವ್. ಸೊ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಎಲ್ಲೆಲ್ಲಿ ತೊಂದರೆ ಆಗ್ಬೋದು, ತೊಂದರೆ ಆದ್ರೆ ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನಾಗಿರ್ಬೇಕಾಗತ್ತೆ, ಪ್ರಿಕಾಷನ್ಸ್ ಗೊತ್ತಿರ್ಬೇಕಾಗತ್ತೆ. ಪ್ರಿಪೇರ್ ಮಾಡ್ತಾ ಇರ್ತಾರೆ ಕೆಲವೊಂದ್ಸಲ, ಏನ್ ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಹೇಳ್ತೀವಿ ಇದು ಕಾರ್ಸೋನಿಕ್ ರಿಯೇಜನ್ಸ್ ಪ್ರಿಪೇರ್ ಮಾಡ್ಬಾರ್ದು, ಅದೇ ತರ ಫಿನಾಲ್ಸ್ ಇದೆ, ಫಿನಾಲ್ಸ್ ಎಲ್ಲ ಇದ್ರೆ ಅದನ್ನ ಯಾವುದೇ ಕಾರಣಕ್ಕೆ ಪ್ರಿಪೇರ್ ಮಾಡ್ಬಾರ್ದು, ಅದಕ್ಕೆ ಪ್ರೋ ಪ್ರಿಪೇಟ್ ಗಳನ್ನ ಕೊಟ್ಟಿರ್ತೀವಿ, ಪ್ರೋ ಪ್ರಿಪೇಟ್ ಗಳನ್ನ ಹಾಕೋಬೇಕಾಗತ್ತೆ. ಸೊ ಯು ಶುಡ್ ನೋ ಹೌ ಟು ಯೂಸ್ ದೋಸ್ ಥಿಂಗ್ಸ್. ಸೊ ನೀವು ಆಮೇಲೆ ಆಸ್ ಅ ಟೀಚರ್ ಪ್ರತಿ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಇದೇ ಉಡಾಗಿ ಬಂದು ಇನ್ಸ್ಟ್ರಕ್ಷನ್ಸ್, ಇದನ್ನ ಈ ತರ ಯೂಸ್ ಮಾಡಿ, ಇದನ್ನ ಯೂ ತರ, ಈಚ್ ಅಂಡ್ ಎವ್ರಿ ಆಪರೇಟಸ್ ಇನ್ ದಿ ಲ್ಯಾಬ್, ಪ್ರತಿಯೊಂದು ಆಪರೇಟಸ್ ಲ್ಯಾಬ್ ಅಲ್ಲಿ ಇರುವಂತದ್ದು ಎಲ್ಲಾನು ಮೆಂಟ್ ವಿತ್ ಸಮ್ ಪರ್ಪಸ್, ಅದನ್ನ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಡಿಸೈನ್ ಮಾಡಿರ್ತಾರೆ. ಸೊ ಅದನ್ನ ಯಾಕೆ ಆ ತರ ಮಾಡಿರ್ಬೋದು, ಯಾಕೆ ಅದನ್ನ ಬಗ್ಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಅಲರ್ಟ್ ಆಗಿರ್ಬೇಕಾಗತ್ತೆ, ಟೀಚರ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಅಥವಾ ಟೀಚರ್ ಡೆಮೋ ಮಾಡ್ತಿರ್ತಾರೆ, ಅವಾಗ ನೀವು ಕೇರ್ಫುಲ್ ಆಗಿ ನೋಡ್ಬೇಕಾಗತ್ತೆ ಯಾವ ರೀತಿ ಮಾಡ್ತಾ ಇದ್ದಾರೆ ಟೀಚರು. ಸೊ ಅದೇ ತರ ನೀವೇನ್ ಮಾಡ್ಬೇಕಾಗತ್ತೆ, ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಯಾವುದೇ ರೀತಿ ಹಾಸ್ ಪ್ಲೇ ಮಾಡೋದಕ್ಕೆ ಲ್ಯಾಬ್ ಅಲ್ಲಿ ಇಲ್ಲ, ನಿಮ್ಗೆ ಅವಕಾಶ ಇಲ್ಲ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಇನ್ ದಿ ಲ್ಯಾಬ್, ಎನಿಥಿಂಗ್ ಮೇ ಹ್ಯಾಪನ್. ಸೊ ಆಮೇಲೆ ನೀವು ಏನು ಮುಂಚೆನೆ ಹೇಳ್ದಂಗೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಸಿಚುಯೇಷನ್ ಅಲ್ಲಿ ಹೇಗಾಗತ್ತೆ ಅಂತ. ಜನರಲಿ ಪ್ರಾಬ್ಲಮ್ಸ್ ಏನಾಗ್ಬೋದು ಅಂದ್ರೆ ಬರ್ನ್ಸ್ ಆಗ್ಬೋದು, ಥರ್ಮಲ್ ಇರ್ಬೋದು, ಕೆಮಿಕಲ್ ಇರ್ಬೋದು. ಕೆಲವೊಂದು ಆಪರೇಟಸ್ ಅಂದ್ರೆ ಎಲೆಕ್ಟ್ರಿಕಲ್ ಆಪರೇಟಸ್ ಯೂಸ್ ಮಾಡ್ತಿದ್ದಾಗ ಶಾಕ್ ಹೊಡೆದಿರ್ಬೋದು, ಇನ್ನೊಂದು ಏನೋ ಆಗಿರ್ಬೋದು, ಆ ಥರದ್ದು ಆಗಿರ್ಬೋದು, ಅಥವಾ ಕೆಮಿಕಲ್ ಕೈ ಮೇಲೆ ಬಿದ್ದಿರ್ಬೋದು. ಅವಾಗ ನಾನು ಏನ್ ಮಾಡ್ಬೇಕು, ಸಿಚುಯೇಷನ್ ಏನು, ಟೀಚರ್ಸ್ ಇರ್ತಾರೆ ಹೇಳ್ಬೋದು, ಟೀಚರ್ ಹೇಳಕ್ಕಿಂತ ಮುಂಚೆ ಅಂದ್ರೆ ವಿತಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಬರ್ನ್ಸ್ ಏನಾದ್ರು ಬಂತು ಅಂದ್ರೆ ಫ್ಲಶ್ ಕೋಲ್ಡ್ ವಾಟರ್ ಬೈ ಅಂಡ್ ಅಪ್ಲೈ ಬರ್ನ್ ಕ್ರೀಮ್. ನಾನು ಮುಂಚೆನೆ ಹೇಳಿದಂಗೆ ನಿಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ಇರುತ್ತೆ, ಪ್ರತಿಯೊಂದು ಲ್ಯಾಬ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಇರುತ್ತೆ. ಫಸ್ಟ್ ಏನೇ ಬಿಡ್ಲಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಚೆನ್ನಾಗಿ ನೀರ್ ಹಾಕಿ ನೀವು ತೊಳಿಬೇಕಾಗುತ್ತೆ. ಕೋಲ್ಡ್ ವಾಟರ್ ಅಂತ ಹೇಳ್ತಾರೆ, ಕೋಲ್ಡ್ ವಾಟರ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಟ್ಯಾಪ್ ವಾಟರ್ ಹಾಕಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಚೆನ್ನಾಗಿ ನಮ್ದು ಏನ್ ಕೆಮಿಕಲ್ಸ್ ಬಿದ್ದಿದ್ಯೋ ಅಥವಾ ನನ್ಗೆ ಏನಾಗಿದೆ ಅದನ್ನೆಲ್ಲ ನಾನು ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ಲಿ ವೈಪ್ ಹೀಟ್ ಅಂದ್ರೆ ಕಂಪ್ಲೀಟ್ಲಿ ಆ ಕೆಮಿಕಲ್ಸ್ ನ ಹೊರಗಡೆ ತೆಗಿಬೇಕಾಗತ್ತೆ. ಆಮೇಲೆ ಚೆನ್ನಾಗಿ ಅದನ್ನ ಒರೆಸ್ಬಿಟ್ಟು ನಾನು ಏನ್ ಮಾಡ್ಬೇಕಾಗತ್ತೆ, ಬರ್ನ್ ಕ್ರೀಮ್ ನ ಹಾಕೋಬೇಕಾಗತ್ತೆ, ಇಟ್ಸ್ ಎ ಬರ್ನ್. ಸೊ ಜನರಲಿ ಆಗುವಂತ ಕೇಸಸ್ ಏನಂದ್ರೆ ಬರ್ನ್ ಆಗುವಂತ ಕೇಸಸ್ ಜಾಸ್ತಿ ಇರುತ್ತೆ. ಎರಡನೇದು ಕಟ್ ಆಗ್ಬೋದು, ಸ್ಕ್ರೇಪ್ಸ್ ಆಗ್ಬೋದು. ಸ್ಟಾಪ್ ಬಿಲ್ಡಿಂಗ್ ಬ್ಲೀಡಿಂಗ್ ವಿತ್ ಕಂಪ್ರೆಸ್, ಅಪ್ಲೈ ಆಂಟಿಸೆಪ್ಟಿಕ್, ಕವರ್ ದ ಬ್ಯಾಂಡೇಜ್. ಸೊ ಏನೋ ಏನೋ ಮಾಡ್ತಿರ್ತೀರಾ, ಕಟ್ ಆಗ್ಬೋದು, ಏನೋ ತೊಂದರೆ ಆಗ್ಬೋದು, ಅವಾಗ ಹೇಗ್ ಮಾಡ್ಬೇಕು ಅಂತಂದ್ರೆ ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಿ ಎಲ್ಲಿ ಆಗಿದೆಯಲ್ಲ ಅಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು, ಅದಕ್ಕೆ ಆಂಟಿಸೆಪ್ಟಿಕ್ ಹಾಕ್ಬೇಕು, ಆಮೇಲೆ ಬ್ಯಾಂಡೇಜ್ ಹಾಕಿ ಅದನ್ನ ಕವರ್ ಮಾಡ್ಬೇಕು. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಫ್ಲೈಂಟ್ ಆಗ್ತಾರೆ, ಕೊಲಾಪ್ಸ್ ಆಗ್ತಾರೆ. ಯಾಕೆಂದ್ರೆ ಕೆಲವೊಂದು ಫ್ಯೂಮ್ಸ್ ನಾವ್ ಏನ್ ಯೂಸ್ ಮಾಡ್ತೀವಲ್ಲ ಅದು ಆಗಿರಲ್ಲ, ಅಥವಾ ಅವ್ರು ಊಟ ಮಾಡ್ದಲೇ ಬಂದಿರ್ತಾರೆ. ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಏನು ಅಂದ್ರೆ ಯಾವುದೇ ಕಾರಣಕ್ಕೆ ನೀವು ಕುತ್ಕೊಳಂಗೆ ಇಲ್ಲ, ನಿಂತ್ಕೊಂಡೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ಬೇಕಾಗತ್ತೆ. ಸೊ ಹಂಗಾಗಿ ಯು ಶುಡ್ ಹ್ಯಾವ್ ಅ ಸ್ಟಾಮಿನಾ ಫಾರ್ ಟು ಸ್ಟ್ಯಾಂಡ್ ಫಾರ್ 3 hours. ಪರ್ಟಿಕ್ಯುಲರ್ಲಿ ನೀವು ಅರ್ಲಿ ಮಾರ್ನಿಂಗ್ಸ್ ಏನಂದ್ರೆ ಲ್ಯಾಬ್ ಇತ್ತು ಅಂತಂದ್ರೆ ಸರಿಯಾಗಿ ತಿಂಡಿ ತಿಂದು ಬಂದಿರಲ್ಲ, ಅಥವಾ ರಾತ್ರಿ ನಿದ್ರೆ ಸರಿಯಾಗಿ ಮಾಡಿರಲ್ಲ. ಸೊ ಇದರಿಂದ ಎಲ್ಲ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು, ತಲೆ ಸುತ್ತ ಬರ್ಬೋದು, ಅಥವಾ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದು ಇನ್ಹೇಲ್ ಮಾಡ್ಕೊಂಡಾಗ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅವಾಗ ಇಂಪಾರ್ಟೆಂಟ್ ಏನು ಅಂದ್ರೆ ಇಮಿಡಿಯೇಟ್ಲಿ ವಿ ಶುಡ್ ಮೂವ್ ದಟ್ ಪರ್ಸನ್ ಟು ದಿ ಫ್ರೆಶ್ ಏರ್. ಸೊ ಎಲ್ಲಿ ಚೆನ್ನಾಗಿ ಗಾಳಿ ಬರುತ್ತಲ್ಲ ಅದಕ್ಕೆ ಲ್ಯಾಬ್ಗಳು ಬಂದ ತಕ್ಷಣ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲ ಲ್ಯಾಬ್ಗಳಿಗೂ ಕ್ರಾಸ್ ವೆಂಟಿಲೇಷನ್ಸ್ ಇರುತ್ತೆ, ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಓಪನ್ ಬೋತ್ ದ ಸೈಡ್ಸ್ ಆಫ್ ದಿ ವಿಂಡೋಸ್, ಅಥವಾ ಬಾಗ್ಲಿರ್ಬೋದು ವಿಂಡೋಸ್ ಇರ್ಬೋದು ಎಲ್ಲಾನು ಓಪನ್ ಮಾಡಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಏರ್ ಏನಿದೆಯಲ್ಲ ಅದು ಈಸಿಯಾಗಿ ಮೂವ್ ಆಗ್ಬೇಕು, ಒಂದ್ ಕಡೆಯಿಂದ ಬರ್ತಾ ಇರ್ಬೇಕು ಇನ್ನೊಂದ್ ಕಡೆಯಿಂದ ಹೋಗ್ತಾ ಇರ್ಬೇಕು. ಯೂಶಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದ್ದಾಗ, ಆರ್ಗ್ಯಾನಿಕ್ ಲ್ಯಾಬ್ ಇದ್ದಾಗ ತುಂಬಾ ಫ್ಯೂಮ್ಸ್ ಬರುತ್ತೆ. ಮೆಜಾರಿಟಿ ಆಫ್ ದಿ ಆರ್ಗ್ಯಾನಿಕ್ ಫ್ಯೂಮ್ಸ್ ಏನಿದೆಯಲ್ಲ ಅವೆಲ್ಲ ಏನಾಗಿರುತ್ತೆ, ಇಟ್ಸ್ ನಾಟ್ ಸೋ ಗುಡ್ ಫಾರ್ ಹೆಲ್ತ್. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಬಿ ಮೋರ್ ಕಾಶಿಯಸ್. ಸೊ ಹಂಗಾಗಿ ಲ್ಯಾಬ್ಗಳನ್ನ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಕೆಲವೊಂದು ರಿಯಾಕ್ಷನ್ಸ್ ಇರ್ತವೆ, ಆ ರಿಯಾಕ್ಷನ್ಸ್ ಅನ್ನ ಓಪನ್ ಏರ್ ಅಲ್ಲಿ ಮಾಡಂಗಿಲ್ಲ. ಸೊ ವಿ ಶುಡ್ ಗೋ ಟು ಸ್ವಿಮ್ಮಿಂಗ್ ಹುಡ್ ಅಂತ ಇರುತ್ತೆ, ಸ್ವಿಮ್ಮಿಂಗ್ ಹುಡ್ ಅಲ್ಲೇ ಹೋಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ. ಸ್ವಿಮ್ಮಿಂಗ್ ಹುಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟ್ರಾಂಗ್ ಸೆಕ್ಷನ್ ಇರುತ್ತೆ, ಸೆಕ್ಷನ್ ಏನ್ ಮಾಡುತ್ತೆ ಆ ಫ್ಯೂಮ್ಸ್ ನ ಹೊರಗಡೆ ಎಳೆದು ಹೊರಗಡೆ ಹಾಕತ್ತೆ. ಸೊ ನೀವು ವಿ ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಹರ್ಡ್ ಇದನ್ನ ನಾವು ತುಂಬಾ ಸಲ ಕೇಳಿದೀವಿ, ಕೆಲವು ಸಲ ಬ್ರೋಮಿನ್ ಏನ ಕರೆಕ್ಟ್ ಆಗಿ ಓಪನ್ ಮಾಡ್ದಲ್ಲ ಇಟ್ವಿ ಅಂತಂದ್ರೆ 2-3 ತಿಂಗಳು ಆ ಲ್ಯಾಬ್ ಗಳನ್ನ ಯೂಸ್ ಮಾಡದಿರುವಂತ ಕೇಸ್ ಗಳನ್ನ ನಾವು ನೋಡಿದೀವಿ. ಹಂಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಬಿ ವೆರಿ 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 ಕಾಶಿಯಸ್ ಇನ್ ದಿ ಲ್ಯಾಬ್. ಸೊ ಕೊಲಾಪ್ಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು, ಫ್ರೆಶ್ ಏರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇಮಿಡಿಯೇಟ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಯಾರಿರ್ತಾರೋ ಮೆಡಿಕಲ್ ಅಸಿಸ್ಟೆನ್ಸ್ ನೀವು ಅವ್ರಿಗೆ ಕೊಡ್ಬೇಕಾಗತ್ತೆ. ಎಲ್ಲದಕ್ಕಿಂತ ವೆರಿ ರೇರ್ಲಿ ಆಗುವಂತದ್ದು ಲಾರ್ಜ್ ಬ್ಲೀಡಿಂಗ್ ವೂಂಡ್, ಏನೋ ಗೊತ್ತಿಲ್ಲದೆ ಬಿದ್ರಿ. ಅದೇ ಆಕ್ಚುಲಿ ಓಕೆ, ಇನ್ನೊಂದು ಹೇಳ್ಬೇಕಿತ್ತು ನಾನು, ಈಗ ತಲೆಸುತ್ ಬಂದು ಬಿದ್ರಿ, ಕೊಲಾಪ್ಸ್ ಆದ್ರಿ ಅಂದಾಗ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕಲ್ಲಿರ್ಬೋದು ಅಥವಾ ಅಲ್ಲಿ ಕೆಮಿಕಲ್ಸ್ ಇರ್ಬೋದು. ನೀವು ಕಾರ್ನಲ್ಲಿ ಇಟ್ಟಿದ್ರೆ ನೀವು ಬೀಳ ಇದರಲ್ಲಿ ಆ ಬಾಟಲ್ ಸಮೇತ ನೀವು ಬಿದ್ವಿ ಅಂದ್ರೆ ಆಸಿಡ್ ಗೀಸ್ ಏನಾದ್ರು ಇತ್ತು ಅಂತಂದ್ರೆ ಅದು ಮೈಮೇಲೆ ಬೀಳ್ಬೋದು, ಅದು ಮತ್ತೆ ಫರ್ದರ್ ಅಡಿಷನಲ್ ಆಕ್ಸಿಡೆಂಟ್ಸ್ ಆಗುವಂತ ಕೇಸಸ್ ಇರ್ಬೋದು. ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಎಲ್ಲಾ ಕೆಮಿಕಲ್ಸ್ ಯೂಸ್ ಮಾಡಿದ್ಮೇಲೆ ಸೊ ಯು ಹ್ಯಾವ್ ಟು ಪುಟ್ ಬ್ಯಾಕ್
ಲಾರ್ಜ್ ಬ್ಲೀಡಿಂಗ್ ವೂಂಡ್ ಇದು ವೆರಿ ರೇರ್ಲಿ ಆಗುವಂಥದ್ದು. ಆದರೂ ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಗಾಜ್ ಹಾಕಿ ಅದನ್ನ ಕವರ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ಪ್ರೆಷರ್ ಹಾಕಿ ಆ ಬ್ಲೀಡಿಂಗ್ ಬರೋದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ, ಆಮೇಲೆ ಬ್ಯಾಂಡೇಜ್ ಕಟ್ಟಿ ನೀವು ಇಮಿಡಿಯೇಟ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ಗೆ ನೀವು ತಗೋಬೇಕಾಗತ್ತೆ. ಸೊ ದೀಸ್ ಆರ್ ದಿ ಪ್ರಿಕಾಷನ್ಸ್, ದೀಸ್ ಆರ್ ದಿ ಫಸ್ಟ್ ಏಡ್ ಯು ಆರ್ ಗೋಯಿಂಗ್ ಟು ಡೂ, ನಿಮ್ಗೆ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಆಗಿರ್ಬೋದು. ಸೊ ಯಾರಿಗೂ ಆಗೋದು ಬೇಡ, ಬಟ್ ನಾವೇನ್ ಮಾಡ್ಬೇಕಾಗತ್ತೆ ಎಲ್ಲಾ ರೀತಿಯಾದ ಪ್ರಿಕಾಷನ್ಸ್ನ ನಾವು ತಗೋಬೇಕಾಗತ್ತೆ. ಲ್ಯಾಬ್ ಕೋಟ್ನ ಹಾಕೋಬೇಕಾಗತ್ತೆ, ಸಾಧ್ಯವಾದಷ್ಟು ಕಾಟನ್ ಡ್ರೆಸ್ ನ ಹಾಕೊಂಡ್ಬರ್ಬೇಕಾಗತ್ತೆ, ನಮ್ಮ ಹೇರ್ಸ್ ನೆಲ್ಲ ನಾವೇನ್ ಮಾಡ್ಬೇಕಾಗತ್ತೆ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ, ಕಟ್ಟಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿರ್ತಾರೆ ಟೀಚರು ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಆಕ್ಸಿಡೆಂಟ್ಸ್ ನ ನಾವು ಅವಾಯ್ಡ್ ಮಾಡ್ಬೋದು. ಇಷ್ಟು ಮೇಲೂ ಏನಾದ್ರು ಆಯ್ತು ಅಂದ್ರೆ ದೀಸ್ ಆರ್ ದಿ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಇಟ್. ಪ್ರತಿಯೊಂದು ಲ್ಯಾಬ್ ಅಲ್ಲಿ ಏನ್ ಮಾಡಿರ್ತಾರೆ, ಸೊ ಹೌ ವಿ ಆರ್ ಗೋಯಿಂಗ್ ಟು ಪ್ರಿವೆಂಟ್ ಅದೇ ಫಸ್ಟ್ ಏಡ್ ಗಳನ್ನ ಕೊಟ್ಟಿರ್ತಾರೆ, ಯಾವ್ದು ಬಿದ್ರೆ ಯಾವ ಕೆಮಿಕಲ್ಸ್ ಬಿದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದು ಎಲ್ಲಿದೆ ಯಾಕಿದೆ ನೀವ್ ಏನ್ ಮಾಡ್ಬೇಕಾಗತ್ತೆ ಅದನ್ನ ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದು ಲ್ಯಾಬ್ ಗಳಲ್ಲೂ ಇರುತ್ತೆ, ನೀವು ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ಎ ಹೀರೋ ಟು ಸೇವ್ ದಿ ಲೈಫ್. ಐ ಸಪೋರ್ಟ್ ದಿ ಫಸ್ಟ್ ಏಡ್ ಸ್ಕ್ವಾಡ್ ಟು ಹೆಲ್ಪ್ ದಿ ವರ್ಲ್ಡ್ ಫಸ್ಟ್ ಏಡ್. ಸೊ ನೀವ್ ಏನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕಾಗತ್ತೆ ಹೇಗಿದೆ ಅಂತ. ಬಿ ಎ ಹೀರೋ ಸೇವ್ ಲೈಫ್, ಐ ಸಪೋರ್ಟ್ ದಿ ಫಸ್ಟ್ ಏಡ್ ಸ್ಕ್ವಾಡ್, ಹ್ಯಾಪಿ ವರ್ಲ್ಡ್ ಫಸ್ಟ್ ಏಡ್ ಡೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.